ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು: ಅತಿಥಿ ಉಪನ್ಯಾಸಕರ ಸೇವೆ ಖಾಯಂಗೆ ಒತ್ತಾಯಿಸಿ ಪ್ರತಿಭಟನೆ, ವಿವಾದಾತ್ಮಕ ಬಿಲ್ ವಾಪಸ್ ಪಡೆಯಬೇಕು ಶಾಸಕ ಬಂಡೆಪ್ಪ ಖಾಶಂಪೂರ್, ಗ್ರಾಮ ಪಂಚಾಯತ್ ಸಾರ್ವತ್ರಿಕ ಚುನಾವಣೆ, ಮತದಾನ ಮತ ಎಣಿಕೆ ದಿನದಂದು ಶುಷ್ಕ ದಿನದಂದು ಘೋಷಿಸಿ ಆದೇಶ, ಎಂಇಎಸ್ ಪುಂಡಾಟಿಕೆ ವಿರೋಧಿಸಿ ಕನ್ನಡ ಸೇನೆಯಿಂದ ಚಿಟುಕುಪ್ಪಾದಲ್ಲಿ ಪ್ರತಿಭಟನೆ. ಸುಮಾರು ವರ್ಷಗಳಿಂದ ಕನಿಷ್ಠ ಗೌರವಧನದಲ್ಲಿ ಕೆಲಸ ಮಾಡುತ್ತಿರುವ ಅತಿಥಿ ಉಪನ್ಯಾಸಕರ ಸೇವೆ ಖಾಯಂಗೆ ಒತ್ತಾಯಿಸಿ ಶುಕ್ರವಾರ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಹೋರಾಟ ಜಿಲ್ಲಾ ಸಮಿತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಇಲ್ಲಿಯ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಬರೆದಿರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ರಾಜೇಂದ್ರ ಕುಮಾರ್ ಮಾತನಾಡಿ, ಅತಿ ಕಡಿಮೆ ವೇತನದಲ್ಲಿ 2 ದಶಕಗಳಿಂದ ಕೆಲಸ ಮಾಡುತ್ತಿರುವ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಖಾಯಂ ಮಾಡಬೇಕು ಎಂದು ಒತ್ತಾಯಿಸಿದರು. ದಿನದಿಂದ ದಿನಕ್ಕೆ ಗಗನಕ್ಕೆ ಏರುತ್ತಿರುವ ಅಗತ್ಯ ವಸ್ತುಗಳ ದರದಿಂದ ಸರ್ಕಾರ ಕೊಡುವ ಅಲ್ಪ ಗೌರವಧನದಿಂದ ಅವರ ಕುಟುಂಬ ನಿರ್ವಹಣೆ ಮಾಡುವುದು ಕಷ್ಟಕರವಾಗಿ ಕೋವಿಡ್ ಸೋಂಕಿನ ಆರಂಭದ ಸಮಯದಲ್ಲಿ ಸಹ ಅವರು ಮಕ್ಕಳಿಗೆ ಪಾಠ ಬೋಧನೆ ಉತ್ತಮ ಫಲಿತಾಂಶ ತಂದಿರುತ್ತಾರೆ ಎಂದರು. ಆದುದರಿಂದ ಅತಿಥಿ ಉಪನ್ಯಾಸಕರ ನ್ಯಾಯಯುತ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರು. ಇದೇ ವೇಳೆ ಸಂಘದ ಪದಾಧಿಕಾರಿಗಳು ಮಾತನಾಡಿ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದರು. ಕಳೆದ ವರ್ಷ ಏನು ಕೋವಿಡ್ ಬಂತು, ಅದರಲ್ಲಿ ಗುರಿಯಲ್ಲಿರ್ತಕ್ಕಂಥ ಎಲ್ಲ ನೇರವಾಗಿ ಎಲ್ಲ ಮಕ್ಕಳು 100% ಈ ಸಲ ರಾಜ್ಯದಲ್ಲಿ ಯಾವುದೇ ಒಂದು ಖಾಸಗಿ ಶಾಲೆ ಮಕ್ಕಳ ಅಡ್ಮಿಷನ್ ಫುಲ್ ಎಲ್ಲೂ ಕೂಡ ಇರಲಿಲ್ಲ. ಆದರೆ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಡೀ ರಾಜ್ಯದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶೇಕಡ 100-200% ಮಕ್ಕಳ ಒಂದು ಅಡ್ಮಿಷನ್ ಆಗಿದೆ ಅಂತ ಹೇಳೋ ಭಾಳ ಖುಷಿಯಲ್ಲಿ ಹೇಳಬೇಕಷ್ಟು. ಅಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತಿನ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರು ಸರ್ಕಾರದ ಕೂಡ ಜವಾಬ್ದಾರಿ ಇದೆ. ಅಲ್ಲಿ ಇರ್ತಕ್ಕಂಥ ಉಪನ್ಯಾಸಕರು ಬಹಳಷ್ಟು ಹುದ್ದೆಗಳನ್ನು ಒಂದು ದಿವಸ ಶೇಕಡ 60% ಹುದ್ದೆಗಳಷ್ಟೇ ಅಲ್ಲಿ ನೌಕರರು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಅದು. ಅದನ್ನು 40% ಹುದ್ದೆಗಳು ಈಗ ಖಾಲಿ ಬರ್ತಾವೆ. ಆ ಶಾಲೆಯಲ್ಲಿ ಹುದ್ದೆಯಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಪ್ರಥಮ ದರ್ಜೆಯ ಅತಿಥಿ ಉಪನ್ಯಾಸಕರು ಕೂಡ ಪಾಠಗಳನ್ನು ಮಾಡಿ ಮಕ್ಕಳಿಗೆ ಬೋಧನೆಯನ್ನು ಮಾಡಿ ಒಳ್ಳೆ ರಿಸಲ್ಟ್ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಬಂದಿದ್ದಾವೆ. ನಮ್ಮ ಜೀವನ ಬಹಳ ಅಭದ್ರತೆಯಲ್ಲಿದೆ. ನಮಗೆ ಇವತ್ತು ಸೇಫ್ಟಿ ಇರಲಾರದಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಪರವಾಗಿ JDS ಪರವಾಗಿ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾದಂತಹ ಬೆಂಬಲನ ವ್ಯಕ್ತಪಡಿಸ್ತಾ ಇದ್ದೀನಿ. ಇಲ್ಲಿ ನಾನು ಜೊತೆಗಿದೆ ಕೆಲವೊಂದು ವಿಷಯಗಳು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಬಹುಮುಖ್ಯವಾಗಿ ಸರ್ಕಾರ ನಮ್ಮನ್ನೇನು ಇಷ್ಟು ನಾವು ಕೇಳ್ತಾ ಇದ್ದೀವಿ, ಒಳ್ಳೆ ಭಿಕ್ಷಕರಿಗೆ ನಮಗೆ ಟ್ರೀಟ್ ಮಾಡ್ದಂಗೆ ಮಾಡ್ತಾ ಇದ್ದಾರೆ. ಇವತ್ತು ಉಪ ಅತಿಥಿ ಉಪನ್ಯಾಸಕರಂದ್ರೆ ಕಾಲ ಕಸಕ್ಕೂ ಇವ್ರಿಗೆ ಸಮಾನ ಇಲ್ಲಾರ್ದಂಗೆ ಇವತ್ತು ಕನ್ಸಿಡರೇಷನ್ ಮಾಡ್ತಾ ಇದ್ದಾರೆ. ಅರೇ ಸ್ವಾಮಿ, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲಿ ಪ್ರತಿಯೊಂದು ಪದವಿ ಮಹಾವಿದ್ಯಾಲಯಗಳಲ್ಲಿ ನಿಮ್ಮ ಪರ್ಮನೆಂಟ್ ನೌಕರರಿಗಿಂತಲೂ ಎಷ್ಟು ಫ್ಯಾಕಲ್ಟಿನೇ ಇವತ್ತು ಟೀಚಿಂಗ್ ಮಾಡ್ತಾ ಇರೋದು. ಅವರಿಂದಾಗಿ ಇವತ್ತು ಮಕ್ಕಳಿಗೆ ಎಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಶಿಕ್ಷಣ ಸಿಗಕ್ಕಾಗ್ತಾ ಇರೋದು. ಆದ್ರೆ ಬಹುಸಂಖ್ಯಾತರಾಗಿರುವಂತ ಗೆಸ್ಟ್ ಫ್ಯಾಕಲ್ಟಿಗೆ ನೀವು ದೊಡ್ಡ ಅನ್ಯಾಯ ಮಾಡ್ತಾ ಇದ್ದೀರಾ, ಮೋಸ ಮಾಡ್ತಾ ಇದ್ದೀರಾ.
ಅವರು 15 ವರ್ಷ 20 ವರ್ಷ ಇವತ್ತು ಸೇವೆ ಸಲ್ಲಿಸಿದ್ರು ಕೂಡ ಕಿಂಚಿತ್ತು ಇವತ್ತು ಕಿವಿ ಕೊಡದನೆ ಏನಂತಾರಲ್ಲ ಕಪ್ಪಿನ ರಸ ಹಿಂಡದಂಗೆ ಇವತ್ತು ಶಿಕ್ಷಕರು ತಮ್ಮ ಸೇವೆನ ಸಲ್ಲಿಸ್ತಾ ಇದ್ದಾರೆ ಅದನ್ನ ಸಂಪೂರ್ಣವಾಗಿ ನೀವು ಬಳಸಿಕೊಂಡು ಇವತ್ತು ಅವರ ಜೀವನನ ಹಾಳು ಮಾಡ್ತಾ ಇದ್ದೀರಾ ಅರೆ ಸ್ವಾಮಿ ಇವತ್ತು ಕೂಲಿ ನಾಲಿ ಮಾಡಿ ಬದುಕತಕ್ಕಂತರು ಕೂಡ ಅವರು ಕೂಡ 15 20000 ರೂಪಾಯಿ 30000 ರೂಪಾಯಿ ಇವತ್ತು ಸ್ಯಾಲರಿ ಹಾಕೊಳ್ತಾ ಇದ್ದಾರೆ ಇವತ್ತು ಅವರಿಗೆ ಇವತ್ತು ಕಡೆ ಆಗ್ತಾ ಇದ್ದಾರೆ ಇವತ್ತು ಡಿಗ್ರಿ ಪಿಜಿ ಪಿಎಚ್ಡಿ ಎಲ್ಲ ಮುಗಿಸ್ ಕೂತಂತ ಇವತ್ತು ಲೆಕ್ಚರ್ ಗಳ ಪರಿಸ್ಥಿತಿ ಹಿಂಗಾದ್ರೆ ಅವರ ಜೀವನ ಅಭದ್ರತೆ ಆಗಿದ್ರೆ ಸ್ನೇಹಿತರೆ ಇಲ್ಲಿ ವಿದ್ಯಾರ್ಥಿಗಳು ನಾವು ಡಿಗ್ರಿ ಪಿಜಿ ಎಲ್ಲ ಓದತಕ್ಕಂತ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಓದಿ ನಾವು ನಮ್ಮ ಭವಿಷ್ಯ ಮೇಲೆ ನಮ್ಮ ದೇಶನ ಅಭಿವೃದ್ಧಿ ತಗೊಂಡು ಹೋಗಬೇಕು ಅಂತ ನಾವೇನು ಕನಸು ಕಟ್ಟಿಕೊಂಡಿದೀವಿ ಆ ಕನಸು ಬಹಳ ದೊಡ್ಡ ಅಂಧಕಾರದಲ್ಲಿ ಇದೆ ಅಂತ ಅನಿಸಿದೆ ನನಗೆ ಗೃಹ ಸಚಿವ ಅರಗ ಜ್ಞಾನೇಂದ್ರರವರು ಮಂಡಿಸಿದ 2021ನೇ ಸಾಲಿನ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕವನ್ನು ವಾಪಸ್ ಪಡೆಯಬೇಕೆಂದು ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾಗಿರುವ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಬಂಡೆಪ್ಪ ಕಾಶಂಪೂರ್ ಅವರು ಆಗ್ರಹಿಸಿದರು ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದ 9ನೇ ದಿನದ ವಿಧಾನಸಭೆ ಕಲಾಪದಲ್ಲಿ ಪಾಲ್ಗೊಂಡು ಮತಾಂತರ ನಿಷೇಧ ಮಸೂದೆಯ ವಿಷಯವಾಗಿ ಮಾತನಾಡಿದ ಅವರು ಇದು ವಿವಾದಾತ್ಮಕ ಬಿಲ್ ಆಗಿದೆ ಸರ್ಕಾರ ಇದನ್ನು ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು 8 ರಾಜ್ಯಗಳಲ್ಲಿ ಈ ಬಿಲ್ ಪಾಸ್ ಆಗಿದೆ ನಮ್ಮದು 9ನೇ ರಾಜ್ಯವೆಂದು ಗೃಹ ಸಚಿವರು ಹೇಳಿದ್ದಾರೆ ಇದು ಬಹುತೇಕ ಬಿಜೆಪಿ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿ ಪಾಸ್ ಆಗಿರಬಹುದು ಎಂದು ನಮಗೆ ಅನಿಸುತ್ತಿದೆ ಭಾರತ ದೇಶಕ್ಕೆ ಬಾಬಾ ಸಾಹೇಬರು ಶ್ರೇಷ್ಠ ಸಂವಿಧಾನ ನೀಡಿದ್ದಾರೆ ಸರ್ಕಾರಿ ರಾಜ್ಯದಲ್ಲಿ ಇಂತಹ ಪ್ರತ್ಯೇಕ ಬಿಲ್ಗಳನ್ನು ತರುವ ಅವಶ್ಯಕತೆ ಇಲ್ಲವೆಂದು ನಮಗೆ ಅನಿಸುತ್ತಿದೆ ಬಿಲ್ನಲ್ಲಿ ಕೆಳವರ್ಗದವರ ಮತಾಂತರಕ್ಕೆ ಜಾಸ್ತಿ ಶಿಕ್ಷೆ ಇದೆ ಎಂಬ ಅಂಶಗಳಿವೆ ಆರ್ಟಿಕಲ್ 46 ರ ಬಗ್ಗೆ ಮುಖ್ಯಮಂತ್ರಿಗಳು ಈಗಾಗಲೇ ತಿಳಿಸಿದ್ದಾರೆ ಮೊದಲು ನೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಸರ್ಕಾರ ಮಾಡಲಿ ಆಮೇಲೆ ಕಾನೂನುಗಳನ್ನು ತೆಗೆದುಕೊಂಡು ಬರಲಿ ಈ ಬಿಲ್ ನಮಗೆ ಸರಿ ಅನಿಸುತ್ತಿಲ್ಲ ಚಿಕಾಗೋ ಭಾಷಣದಲ್ಲಿ ಸ್ವಾಮಿ ವಿವೇಕಾನಂದರು ಮನುಷ್ಯನಿಗೆ ಧರ್ಮ ಮುಖ್ಯವಲ್ಲ ಶಿಕ್ಷಣ ಆರೋಗ್ಯ ಮುಖ್ಯವೆಂಬ ಅಂಶಗಳನ್ನು ಹೇಳಿದ್ದಾರೆ ಗೂಳಿಹಟ್ಟಿ ಶೇಖರ್ ರವರ ಬಗ್ಗೆ ಬಹಳಷ್ಟು ಜನ ಮಾತನಾಡಿದ್ದಾರೆ ಅವರ ತಾಯಿ ನಮಗೂ ಕೂಡ ತಾಯಿ ಸಮಾನ ಅವರು ಯಾವುದೇ ಒತ್ತಡದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗಿಲ್ಲವೆಂದು ನಮಗೆ ಅನಿಸುತ್ತಿದೆ ಚರ್ಚ್ಗೆ ಹೋದವರೆಲ್ಲರೂ ಮತಾಂತರವಾಗ್ತಾರ ಧಾರ್ಮಿಕ ಪ್ರಾರ್ಥನೆಗಳ ಬಗ್ಗೆ ಜಾಸ್ತಿ ಚರ್ಚೆ ಮಾಡುವುದು ಬೇಡ ಪ್ರಾರ್ಥನೆಗಳಲ್ಲಿ ತನ್ನದೇ ಆದ ಶಕ್ತಿ ಇದೆ ಅದರ ಬಗ್ಗೆ ನನಗೆ ಗೊತ್ತಿದೆ ರಾಜ್ಯದಲ್ಲಿ ಮತಾಂತರಕ್ಕೆ ಸಂಬಂಧಿಸಿದಂತೆ ಎಷ್ಟು ಪ್ರಕರಣಗಳು ದಾಖಲಾಗಿವೆ ಎಂಬುದನ್ನು ಗೃಹ ಸಚಿವರು ಹೇಳಲಿ ಬಲವಂತವಾಗಿ ಮತಾಂತರ ಮಾಡುವುದನ್ನು ಯಾರೂ ಕೂಡ ಒಪ್ಪುವುದಿಲ್ಲ ಮುಸ್ಲಿಂ ಸಮುದಾಯದ ನನ್ನ ಕೆಲ ಸ್ನೇಹಿತರನ್ನು ನಾನು ಕೇಳಿದ್ದೇನೆ ಬಲವಂತದ ಮತಾಂತರದಲ್ಲಿಯೂ ಅವರ ವಿರೋಧವಿದೆ ಈ ಬಿಲ್ ದುರುಪಯೋಗವಾಗುವ ಸಾಧ್ಯತೆವಿದೆ ಹೆಚ್ಚಾಗಿ ಆಗದವರ ವಿರುದ್ಧ ಸುಳ್ಳುದಾರು ದೂರು ದಾಖಲಿಸುವ ಸಾಧ್ಯತೆಗಳು ಹೆಚ್ಚಾಗಿವೆ ದೂರು ದಾಖಲಾದಾಗಲೆಲ್ಲ ಡಿಸಿಗಳು ತನಿಖೆ ನಡೆಸಬೇಕಾಗುತ್ತದೆ ಅದರಲ್ಲಿ ಬಹಳಷ್ಟು ತೊಡಕುಗಳಿವೆ ಕೂಡಲೇ ಬಿಲ್ ಅನ್ನು ವಾಪಸ್ಸು ಪಡೆಯಬೇಕು ಈ ಬಿಲ್ ತರಲು ಹಿಂದಿನ ಕಾಂಗ್ರೆಸ್ ಸರ್ಕಾರ ಪ್ರಯತ್ನಿಸಿತು ಎಂಬ ಚರ್ಚೆ ಇವತ್ತು ನಡೆದಿದೆ ಕಾಂಗ್ರೆಸ್ನವರು ಜೆಡಿಎಸ್ ಬಿಜೆಪಿಯ ಟೀಮ್ ಎನ್ನುತ್ತಾರೆ ಅಸಲಿ ಬಿ ಟೀಮ್ ಜೆಡಿಎಸ್ ಅಲ್ಲ ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾಗ ಯಾವುದೇ ವಿವಾದಾತ್ಮಕ ಬಿಲ್ಗಳನ್ನು ಜಾರಿಗೆ ತರಲಿಲ್ಲ ಇಂಥ ಬಿಲ್ಗಳನ್ನು ಜಾರಿಗೆ ತರುವ ಬದಲು ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಹೆಚ್ಚಿನ ಸೌಲಭ್ಯಗಳನ್ನು ನೀಡುವ ಕೆಲಸವನ್ನು ಸರ್ಕಾರ ಮಾಡಬೇಕು ಕೂಡಲೇ ಈ ಬಿಲ್ ಅನ್ನು ವಾಪಸ್ಸು ಪಡೆಯಬೇಕೆಂದು ಶಾಸಕ ಬಂಡೆಪ್ಪ ಕಾಶಂಪೂರ್ ಅವರು ಸದನದಲ್ಲಿ ಒತ್ತಾಯಿಸಿದರು ಇದೇ ವೇಳೆ ಸ್ಪೀಕರ್ ಸ್ಥಾನದಲ್ಲಿದ್ದ ಕುಮಾರ್ ಬಂಗಾರಪ್ಪ ಶಾಸಕ ಗೂಳಿಹಟ್ಟಿ ಶೇಖರ್ ಶರಣು ಸಲ್ಗರ್ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಎಚ್ ಡಿ ರೇವಣ್ಣ ಸಚಿವ ಮಧುಸ್ವಾಮಿ ಸೇರಿದಂತೆ ಅನೇಕರು ಮಾತನಾಡಿದರು ಇವತ್ತು ತಮ್ಮ ಮುಖಾಂತರ ಹೇಳಬೇಕಾದ್ರೆ ಭಾರತ ದೇಶ ಸ್ವತಂತ್ರ ಆಗಿ 75 ವರ್ಷ ಆಯಿತು ಈಗ ಅವರೇ ಅಮೃತ್ ಮಹೋತ್ಸವ ಅಂಥೇಳಿ ಇಡೀ ದೇಶದಂತ ಆಚರಣೆ ಮಾಡ್ತಾ ಇದ್ದಾರೆ ಯಾವಾಗೂ ಬರೋದು ಸಂಕಷ್ಟ ಇವಾಗ ಅದು ಎಂಥದ್ದು ಬಂದಿದೆಯೋ ನನಗೆ ಗೊತ್ತಿಲ್ಲ ಇಂಥ ಒಂದು ತಾರಾತೌರಿಯಲ್ಲಿ ಬಿಲ್ಸ್ಕೊಂಡು ಬಂದು ಇದು ಈಗಲೇ ಮುಗಿಸ್ಬೇಕು ನಾಳೆನೇ ಮುಗಿಸ್ಬೇಕು ಎಂಬ ಒಂದು ತಾರಾತೌರಿಯಲ್ಲಿ ಸರಿ ಇರಲಿ ಆದರೆ ಇವತ್ತು ಗೃಹ ಸಚಿವರು ಮಂಡಿಸುವಾಗ ಕೆಲವು ಅಂಶಗಳು ಕೊಟ್ಟರು ಅದರಲ್ಲಿ ಮುಖ್ಯವಾಗಿ ಇವತ್ತು ಭಾರತ ದೇಶದಲ್ಲಿ 8 ರಾಜ್ಯಗಳಲ್ಲಿ ಇದು ಮಂಡನೆ ಆಗಿದೆ ಪಾಸ್ ಆಗಿದೆ ಅದರಲ್ಲಿ ಇದು 9ನೇ ನಮ್ಮ ಕರ್ನಾಟಕ ಅಂತ ಹೇಳಿದ್ರು ಬಹುತೇಕ ಬಿಜೆಪಿ ಆಡಳಿತ ರಾಜ್ಯಗಳಲ್ಲೇ ಇದು ಆಗಿದೆ ಗೊತ್ತಿಲ್ಲ ನನಗೆ ಬಹುತೇಕ ಯಾಕಂದ್ರೆ ನಾನು ಕೇಳಿದೆ ಅವರಿಗೆ ಪರ್ಟಿಕ್ಯುಲರ್ಲಿ ಹೆಸರು ಕೊಡ್ರಿ ಅಂತೇಳಿ ಅವರು ಎರಡೇ ಹೇಳಿದ್ರು ಯು ಪಿ ಎಂ ಪಿ ಗುಜರಾತ್ ನಾವು ಹಾಕೊಂಡಿದ್ದೀವಿ ಹಾಗಾಗಿ
ಈ ಒಂದು ಬಿಲ್ಲು ಇಲ್ಲಿ ಏನದಲ್ಲ ಸಾಕಷ್ಟು ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ ಇಲ್ಲಿ ಇವರು ತಕೊಂಡು ಬಂದಂತದೊಂದು ಇತಿಹಾಸ ಇದೆ ಈಗ ಆಮೇಲೆ ವಿಶೇಷವಾಗಿ ಎಲ್ಲರೂ ಮಾತಾಡೋದು ಅದೇ ಇವತ್ತು ನಮ್ಮ ಭಾರತ ದೇಶ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಶ್ರೇಷ್ಠ ಸಂವಿಧಾನ ಇಡೀ ವಿಶ್ವದಲ್ಲೇ ನಮ್ದು ಹೆಮ್ಮೆ ಪಡುವಂತ ಸಂವಿಧಾನ ನಮಗೆ ಕೊಟ್ಟಿದ್ದಾರೆ ಭಾರತ ದೇಶ ಈಗ ಆಲ್ರೆಡಿ ಲಾ ಮಿನಿಸ್ಟರ್ ಎಲ್ಲ ಹೇಳಿದ್ರು ಅದರ ಆರ್ಟಿಕಲ್ 25 ಅಲ್ಲಿ ಏನೊಂದು ಫ್ರೀಡಂ ಆಫ್ ಕನ್ಸೈನ್ಸ್ ಆ್ಯಂಡ್ ಫ್ರೀ ಪೊಸೆಷನ್ ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪಗೇಷನ್ ಆಫ್ ರಿಲಿಜನ್ ಇದರಲ್ಲಿ ಸಾಕಷ್ಟೆಲ್ಲ ಹೇಳಿದ್ದಾರೆ ಮತ್ತು ಇದರಲ್ಲಿ ಎಲ್ಲ ಪ್ರೊವಿಷನ್ ಇದೆ ಹಾಗಾಗಿ ಒಂದು ಸಪ್ರೇಟ್ ತರಂತದ ಒಂದು ಅವಶ್ಯಕತೆ ಇರಲಿಲ್ಲೇನೋ ಅಂತೇಳಿ ಇಡೀ ರಾಜ್ಯಕ್ಕೆ ಮತ್ತು ನಮಗೂ ಒಂದು ಚಿಂತೆ ಇದೆ ಹಾಗಾಗಿ ಅಧ್ಯಕ್ಷರೇ ಇವತ್ತ ಏನು ಮತ್ತೊಂದು ಇವ್ರು ಮಾತು ಹೇಳಿದರು ನಾವು ಯಾವುದೇ ಒಂದು ಕಾಸ್ಟಿಗೆ ಇದು ಸೀಮಿತ ಆಗಿ ನಾವು ತರ್ತಾ ಇಲ್ಲ ಅಂತೇಳಿ ಗೃಹ ಸಚಿವರು ಹೇಳಿದರು ಆದರೆ ಈ ಬಿಲ್ಲಲ್ಲಿ ಇವತ್ತ ಒಂದು 5ನೇ ಸೆಕ್ಷನ್ನಲ್ಲಿ ಪನಿಷ್ಮೆಂಟ್ ಫಾರ್ ಕಾಂಟ್ರವೆನ್ಷನ್ ಆಫ್ ಪ್ರಾವಿಷನ್ ಆಫ್ ಸೆಕ್ಷನ್ 3 ಇದರಲ್ಲಿ ಸ್ಪಷ್ಟವಾಗಿ ಪ್ರೊವೈಡೆಡ್ ದ್ಯಾಟ್ ಹೂಎವರ್ ಕಾಂಟ್ರವೆನ್ಸ್ ದಿ ಪ್ರಾವಿಷನ್ಸ್ ಆಫ್ ಸೆಕ್ಷನ್ 3 ಇನ್ ರೆಸ್ಪೆಕ್ಟ್ ಆಫ್ ಎ ಮೈನರ್ ಆರ್ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್ ಆರ್ ಎ ವುಮೆನ್ ಆರ್ ಎ ಪರ್ಸನ್ ಬಿಲಾಂಗಿಂಗ್ ಟು ದಿ ಶೆಡ್ಯೂಲ್ ಕಾಸ್ಟ್ ಆರ್ ಶೆಡ್ಯೂಲ್ ಟ್ರೈಬ್ ಶಾಲ್ ಬಿ ಪನಿಷ್ಡ್ ವಿತ್ ಇಂಪ್ರಿಸ್ಮೆಂಟ್ ಆಫ್ ಐದರ್ ಡಿಸ್ಕ್ರಿಪ್ಷನ್ ಫಾರ್ ಎ ಟರ್ಮ್ ಆಫ್ 3 ಇಯರ್ಸ್ ಬಟ್ ವಿಚ್ ಮೇ ಬಿ ಎಕ್ಸ್ಟೆಂಡ್ ಟು 10 ಇಯರ್ಸ್ ಅಂಡ್ ಶಾಲ್ ಆಲ್ಸೋ ಬಿ ಲೇಬಲ್ ಟು ಫೈನ್ ಫಾರ್ 50,000 2021 ಜೂನ್ ಮಾಹೆಯಿಂದ 2022 ಮಾರ್ಚ್ ಮಾಹೆಯವರೆಗೆ ಅವಧಿ ಮುಕ್ತಾಯವಾಗಲಿರುವ ಗ್ರಾಮ ಪಂಚಾಯಿತಿಗಳಿಗೆ ಸಾರ್ವತ್ರಿಕ ಚುನಾವಣೆ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ವಿವಿಧ ಕಾರಣಗಳಿಂದ ಖಾಲಿ ಇರುವ ತೆರವಾಗಿರುವ ಸ್ಥಾನಗಳಿಗೆ ಉಪಚುನಾವಣೆಯನ್ನು ನ್ಯಾಯಸಮ್ಮತ ಹಾಗೂ ನಿಷ್ಪಕ್ಷಪಾತವಾಗಿ ನಡೆಸುವ ಸಲುವಾಗಿ ಮತದಾನ ದಿನಾಂಕ 25/12/2021 ಸಂಜೆ 5 ಗಂಟೆಯಿಂದ 27/12/2021 ಮಧ್ಯರಾತ್ರಿ 12 ಗಂಟೆಯವರೆಗೆ ಹಾಗೂ ಮತ ಎಣಿಕೆ ದಿನಾಂಕ 29/12/2021 ಮಧ್ಯರಾತ್ರಿ 12 ಗಂಟೆಯಿಂದ 30/12/2021 ಸಾಯಂಕಾಲ 4 ಗಂಟೆಯವರೆಗೆ ಎಲ್ಲಾ ವಿಧದ ಅಬಕಾರಿ ಸನ್ನದುಗಳನ್ನು ಮುಚ್ಚಲು ಹಾಗೂ ಮದ್ಯ ಮಾರಾಟ ಮತ್ತು ಸಾಗಾಣಿಕೆ ಮಾಡುವುದನ್ನು ನಿಷೇಧಿಸಿ ಶುಷ್ಕ ದಿನ ಎಂದು ಘೋಷಿಸಿ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ ಆರ್ ಅವರು ಆದೇಶ ಹೊರಡಿಸಿದ್ದಾರೆ. ಬೀದರ್ ಜಿಲ್ಲೆಯ ಚಿಟಗುಪ್ಪ ಪಟ್ಟಣದಲ್ಲಿ ಗಾಂಧಿ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಕನ್ನಡ ಸೇನೆಯಿಂದ ಎಂಇಎಸ್ ಕೊಂಡಾಟಿಕೆ ವಿರೋಧಿಸಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆಯ ಪ್ರತಿಕೃತಿ ಸುಡಲಾಯಿತು. ನಂತರ ಮಾತನಾಡಿದ ಕನ್ನಡ ಸೇನೆಯ ರಾಜ್ಯ ಕಾರ್ಯದರ್ಶಿ ರವಿಸ್ವಾಮಿ, ಎಂಇಎಸ್ ಪುಂಡಾಟಿಕೆ ಮಾಡಿದವರನ್ನು ಕಠಿಣ ಶಿಕ್ಷೆ ವಿಧಿಸಿ ಮತ್ತೊಮ್ಮೆ ಈ ಘಟನೆ ನಡೆಯದಂತೆ ತಹಸೀಲ್ದಾರ್ ರವೀಂದ್ರ ಧಾಮ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಶಿವಸೇನೆ ಪುಂಡರು ಕನ್ನಡ ಧ್ವಜವನ್ನು ಸುಡುವ
ಕೊಡುವ ಮುಖಾಂತರ ಹಾಗೂ ತನ್ನ ಪ್ರಾಣವನ್ನೇ ದೇಶಕ್ಕಾಗಿ ಮುಡುಪಾಗಿ ಬೆಳಗಾವಿಯಲ್ಲಿ ಕನ್ನಡ ವಿರೋಧಿಗಳು ಕನ್ನಡ ಧ್ವಜಕ್ಕೆ ಅಪಮಾನ ಮಾಡಿ ಸುಟ್ಟಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ನಾವೆಲ್ಲ ಏನದು ಅಂತಂದ್ರೆ ಕಾನೂನುಬದ್ಧವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ದೇಶಕ್ಕಾಗಿ ನನ್ನ ಪ್ರಾಣವನ್ನು ತ್ಯಾಗ ಮಾಡಿದಂತ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನು ಭಗ್ನಗೊಳಿಸುವ ಮುಖಾಂತರ ಹಾಗೂ ಕರ್ನಾಟಕದ ಧ್ವಜವನ್ನು ಸುಟ್ಟಂತ ಆರೋಪಿಗಳನ್ನು ಶೀಘ್ರ ಬಂಧಿಸಿ ಅವರನ್ನು ಗುಂಡಾ ಎತ್ತಡಿ ಕಠಿಣ ಅತಿ ಕಠಿಣವಾದಂತ ಶಿಕ್ಷೆ ವಿಧಿಸಬೇಕು ಇವತ್ತು ಕನ್ನಡಿಗರ ತಾಳ್ಮೆ ಪರೀಕ್ಷೆ ಮಾಡಬಾರದು ಒಂದು ವೇಳೆ ನಾವು ಕನ್ನಡಿಗರು ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ಅತಿಥಿ ಉಪನ್ಯಾಸಕರ ಸೇವೆ ಖಾಯಂಗೆ ಒತ್ತಾಯಿಸಿ ಪ್ರತಿಭಟನೆ ವಿವಾದಾತ್ಮಕ ಬಿಲ್ ವಾಪಸ್ ಪಡೆಯಬೇಕು ಶಾಸಕ ಬಂಡೆಪ್ಪ ಖಾಶಂಪೂರ್ ಗ್ರಾಮ ಪಂಚಾಯತ್ ಸಾರ್ವತ್ರಿಕ ಚುನಾವಣೆ ಮತದಾನ ಮತ ಎಣಿಕೆ ದಿನದಂದು ಶುಷ್ಕ ದಿನವೆಂದು ಘೋಷಿಸಿ ಆದೇಶ ಎಂಇಎಸ್ ಪುಂಡಾಟಿಕೆ ವಿರೋಧಿಸಿ ಕನ್ನಡ ಸೇನೆಯಿಂದ ಚಿಟುಗುಪ್ಪದಲ್ಲಿ ಪ್ರತಿಭಟನೆ ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು